ಆಪ್ತ ಸಹಾಯಕ ರಾಜಣ್ಣನ ಬಂಧನಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧದ ಬಳಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಶ್ರೀರಾಮುಲು, ನನಗೆ ಮೊದಲೇ ಗೊತ್ತಿದ್ರೆ ನಾನು ಇದನ್ನ ಸರಿಪಡಿಸ್ತಾ ಇದ್ದೆ, ಮಿಸ್ಕಮ್ಯುನಿಕೇಶನ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನ ಗಮನಿಸ್ತಾ ಇದ್ದೆ. ಯಾರ ಯಾರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು, ರಾಜು ನನಗೆ ಗೊತ್ತಿರೋ ಹುಡುಗ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಮಾತನಾಡೋದು ಸರಿಯಲ್ಲ. ರಾಜು ಮೇಲೆ FIR ಕೂಡ ಆಗಿದೆ. ತನಿಖೆ ಮುಗಿದ ಮೇಲೆ ಯಾರು ತಪ್ಪಿತಸ್ಥರು, ಏನು ತಪ್ಪಾಗಿದೆ ಅನ್ನೋದನ್ನ ಕಾನೂನು ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ರಾಜು ವಿಚಾರದಲ್ಲಿ ನನಗೆ ಗೊತ್ತಿರುವಂತ ಹುಡುಗ, ಆಲ್ರೆಡಿ ತನಿಖೆ ನಡೀತಾ ಇದೆ. ತನಿಖೆ ನಡೆದಂಥ ಟೈಮಲ್ಲಿ ನಾನು ಮಾತಾಡೋದು ಸರಿಯಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಆಲ್ರೆಡಿ ರಾಜು ಮೇಲೆ FIR ಕೂಡ ಆಗಿದೆ, FIR ಆಗಿದೆ ಮತ್ತು ತನಿಖೆ ಕೂಡ ನಡೆಯುವಂಥ ಟೈಮಲ್ಲಿ ತನಿಖೆ ಮುಗಿಲಿ, ತನಿಖೆ ಮುಗಿದ ನಂತರ ಯಾರು ತಪ್ಪಿದಸ್ಥರು, ಏನು ತಪ್ಪು ಮಾಡಿದಾರೆ, ತಪ್ಪಿದಸ್ಥರಿಗೇನು ಪನಿಷ್ಮೆಂಟನ್ನು ಕೊಡಬೇಕು, ಎಲ್ಲ ಕೂಡ ಕಾನೂನು ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನು ನಾನು ವಿಜಯೇಂದ್ರ ಅವರ ಜೊತೆಗೆ ಸಹ ಮಾತನಾಡಿದ್ದೇನೆ, CM ಜೊತೆ ಕೂಡ ಚರ್ಚೆ ಮಾಡ್ತೇನೆ. ನಾನು ಇದೆಲ್ಲವನ್ನ ಮಾಧ್ಯಮಗಳಲ್ಲೇ ನೋಡಿದ್ದೇನೆ. ಮೊದಲೇ ಗಮನಕ್ಕೆ ತಂದಿದ್ರೆ ಕೂರಿಸಿ ಮಾತನಾಡ್ತಾ ಇದ್ದೆ. ತಪ್ಪಿತಸ್ಥರು ಯಾರೇ ಆಗಿದ್ರೂ ಕ್ರಮ ಆಗ್ಲೇಬೇಕಾಗಿದೆ. ಮೊದಲೇ ನನ್ನ ಗಮನಕ್ಕೆ ತಂದಿದ್ರೆ ಸರಿಪಡಿಸ್ತಾ ಇದ್ದೆ. ಈ ವಿಚಾರದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದೆ. ನಾನು ತಪ್ಪಿತಸ್ಥರನ್ನ ಕಾಪಾಡೋ ಮನುಷ್ಯ ಅಲ್ಲ. ಸಣ್ಣವರಾದ್ರೂ ದೊಡ್ಡವರಾದ್ರೂ ಕಾನೂನು ಎಲ್ಲರಿಗೂ ಒಂದೇ. ಆತ ಅಧಿಕೃತವಾಗಿ ನನ್ನ ಆಪ್ತ ಸಹಾಯಕನಲ್ಲ, ನನಗೆ ಗೊತ್ತಿರುವ ಹುಡುಗ ಅಷ್ಟೇ ಎಂದು ಇದೇ ವೇಳೆ ಶ್ರೀರಾಮುಲು ಮಾಹಿತಿ ನೀಡಿದ್ದಾರೆ. ಇನ್ನು ಮಾಧ್ಯಮದವರು ಈ ಬೆಳವಣಿಗೆಯಿಂದ ನಿಮಗೆ ನೋವಾಗಿದೆಯೇ ಎಂದು ಪ್ರಶ್ನಿಸಿದಾಗ, ನೀವು ಕೇಳುವ ಪ್ರಶ್ನೆ ಸರಿಯಾಗಿಯೇ ಇದೆ, ಮೊದಲೇ ನನ್ನ ಗಮನಕ್ಕೆ ತಂದಿದ್ರೆ ಕೂತು ಮಾತನಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ.